ಸಿದ್ದರಾಮಯ್ಯಂಗೆ ನರೇಂದ್ರ ಮೋದಿ ಹೆಸರೇಳಕ್ಕೆ ಯೋಗ್ಯತೆನೆ ಇಲ್ಲ, ಅಯೋಗ್ಯ. ಯಾಕೆಂತಂದ್ರೆ ಇಡೀ ಪ್ರಪಂಚನೇ ಮೆಟ್ಟಾ ಇದೆ ನರೇಂದ್ರ ಮೋದಿ ಏನು ಅಂತ. ಬೇರೆ ಬೇರೆ ದೇಶಗಳಲ್ಲಿ ಮುಸಲ್ಮಾನ್ ರಾಷ್ಟ್ರ ಇರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು, ಆ ರಾಷ್ಟ್ರಗಳಲ್ಲಿರುವಂತ ಗುಂಪುಗಾರಿಕೆ ಅವ್ರ ದ್ವೇಷಗಳನ್ನ ಜೋಡಿಸಂತ ಒಬ್ಬ ಮಹಾನ್ ನಾಯಕ, ವಿಶ್ವನಾಯಕ ನರೇಂದ್ರ ಮೋದಿ. ಅದಕ್ಕೆ ಸೂರ್ಯನ ಉಗುಳು ಬಿಟ್ರೆ ಏನೋ ನಾನು ದೊಡ್ಡ ಲೀಡರ್ ಆಗ್ತೀನಿ ಅನ್ನೋದು ಲೆಕ್ಕದಲ್ಲಿ, ಸೂರ್ಯ ಸೂರ್ಯನೇ, ಆ ಉಗುಳು ತನ್ನ ಮೈ ಮೇಲೆ ಬೆಳೆಯುತ್ತೆ ಅಂತ ಮೈ ಮೇಲೆ ಜ್ಞಾನ ಇದ್ದ ಪರಿಜ್ಞಾನ ಇಂದನೇ ಸಿದ್ದರಾಮಯ್ಯ ಈ ರೀತಿ ಮೋದಿ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಾಳೆ ದಿನ ಗೊತ್ತಾಗುತ್ತೆ ಚುನಾವಣೆಗೆ ಯಾಕೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಹುಡುಕಾಡ್ತಿದ್ದಾರೆ ಯಾವ ಸೀಟಿಗೆ ಯಾವ ಕ್ಷೇತ್ರ ಯಾವ ಕ್ಷೇತ್ರ ಯಾವ ಕ್ಷೇತ್ರ. ಯಾವಾಗಲೂ ಒಬ್ಬ ರಾಜಕಾರಣಿ ತಾನು ಒಂದು ಕ್ಷೇತ್ರದ ನಿಂತ ಮೇಲೆ ಆ ಕ್ಷೇತ್ರ ಡೆವಲಪ್ ಮಾಡಿ ಆ ಕ್ಷೇತ್ರ ಜನರನ್ನ ಮನಸ್ಸನ್ನು ಒಲಿಸಿ ಮತ್ತೆ ಅಲ್ಲೇ ಬಂದು ನಿಂತ್ಕೋಬೇಕು. ನೋಡಿ ಇಷ್ಟು ನನ್ನ ಕೆಲಸ ಮಾಡಿದ್ದೀನಿ, ಮತ್ತೆ ನನಗೆ ಓಟ್ ಕೊಡಿ. ಚಾಮುಂಡೇಶ್ವರಿ ಸೋಲಿಸಿದ್ರು, ಬಾದಾಮಿಗೆ ಹೋದರು, ಬಾದಾಮಿಯಲ್ಲಿ ಭಯ ಈಗ ಅವರಿಗೆ ಮತ್ತೆ ಸೋಲ್ತೀನಿ ಅಂತ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಕೋಲಾರಕ್ಕೆ. ಅಲ್ಲೂ ಗೊತ್ತಿಲ್ಲ ನಿಲ್ತಾರೋ ಬಿಡ್ತಾರೋ ಅಂತ. ಹಾಗಾಗಿ ಅಲೆಮಾರಿಗೆ ತನಗೆ ನಾನೇ ನಾಯಕ ಅಂತ ತೋರಿಸೋದಕ್ಕೆ ಮೋದಿಯವ್ರನ್ನ ಟೀಕೆ ಮಾಡ್ತಿದ್ದಾರೆ, ಬಿಟ್ಟರೆ ಬೇರೆ ಏನೇ. ಎಸ್ ಸರ್, ಧನ್ಯವಾದ.